वैकुंठाय मृत्युञ्जयाय सर्वेश्वराय सदाशिवाय श्रीमन्महादेवाय नमः। ವಿಶ್ವವಿಖ್ಯಾತ ಪ್ರವಾಸಿ ತಾಣ ನಂದಿಗಿರಿ ಧಾಮ ತಪ್ಪಲಿನಲ್ಲಿ ಪುರಾಣ ಪ್ರಸಿದ್ಧ ಐತಿಹಾಸಿಕ ಪ್ರಸಿದ್ಧ ಶ್ರೀ ಭೋಗನಂದೀಶ್ವರ ದೇವಸ್ಥಾನದಲ್ಲಿ ಇಂದು ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಕಾರಣ ದೇವರಿಗೆ ವಿಶೇಷ ಅಲಂಕಾರ ಪೂಜೆ ಪುನಸ್ಕಾರ ನಡೆಯಿತು. ಬೆಂಗಳೂರು ಸೇರಿದಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿವಿಧ ಮೂಲೆಗಳಿಂದ ಈಶ್ವರನ ಭಕ್ತರು ದೇವಾಲಯಕ್ಕೆ ಜನಸಾಗರ ಹರಿದು ಬಂದಿದ್ದರು. ದೇವಸ್ಥಾನದ ಮುಂಭಾಗ ನೂರಾರು ಮಹಿಳೆಯರು ಎಣ್ಣೆ ದೀಪ ಹಚ್ಚಿ ವಿಶೇಷ ಪೂಜೆ ಸಲ್ಲಿಸಿದರು. ಕಾರ್ತಿಕ ಮಾಸದ ಪೌರ್ಣಮಿಯ ದಿನದಂದು ಶಿವನು ತ್ರಿಪುರಾಸುರನನ್ನ ಸಂಹರಿಸಿದ ದಿನವನ್ನು ತ್ರಿಪುರ ಪೌರ್ಣಮಿ ಎಂತಲೂ ಕರೆಯುತ್ತಾರೆ. ನಮಸ್ಕಾರ. ಶ್ರೀಕ್ಷೇತ್ರವಾಗಿರ್ತಕ್ಕಂತಹ ಪುರಾಣ ಪ್ರಸಿದ್ಧವಾಗಿರತಕ್ಕಂತಹ ಈ ಒಂದು ಕ್ಷೇತ್ರದಲ್ಲಿ ಗಿರಿಜಾ ಸಮೇತ ಭೋಗನಂದೀಶ್ವರ ಸ್ವಾಮಿ ದೇವಾಲಯ ಸುಮಾರು 1300 ವರ್ಷಗಳ ಇತಿಹಾಸ ಇರತಕ್ಕಂತಹ ದೇವಾಲಯ ಹಾಗೂ ಪಂಚಗಿರಿ ಕ್ಷೇತ್ರಗಳು ಬ್ರಹ್ಮಗಿರಿ, ನಂದಿಗಿರಿ, ದಿಬ್ಬಗಿರಿ, ಸ್ಕಂದಗಿರಿ, ಚನ್ನಗಿರಿ ಈ ರೀತಿಯಾಗಿರ್ತಕ್ಕಂತಹ ಗಿರಿಗಳ ಮಧ್ಯದಲ್ಲಿ ಇರತಕ್ಕಂತಹ ಸ್ವಾಮಿಯವರು ಯಾರಾದರೂ ಇದ್ದಾರೆ ಅಂದರೆ ಸಾಲಿಗ್ರಾಮ ಸ್ವರೂಪನಾಗಿರ್ತಕ್ಕಂತಹ ಶ್ರೀ ಭೋಗನಂದೀಶ್ವರ ಸ್ವಾಮಿ ದೇವಾಲಯ. ಕಾರ್ತೀಕ ಮಾಸ, ಏನು ಕಾರ್ತೀಕ ಮಾಸ ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ಭಕ್ತಾದಿಗಳಿಗೆ ಅಂದರೆ ಭಗವಂತನಾಗಿರ್ತಕ್ಕಂತಹ ಶಿವನು ಈ ಒಂದು ರಾತ್ರಿ ಅಂತಕ್ಕಂತಹ ಅಜ್ಞಾನದ ಅರ್ಥವನ್ನು ಹೋಗಲಾಡಿಸಿ ಬೆಳಕಿನ ಕಡೆಗೆ ಭಕ್ತರನ್ನು ಸಮೂಹದಿಂದ ಕರ್ಕೊಂಡೋಗ್ತಾ ಇರ್ತಾನೆ. ಬೆಳಕಿನ ಕಡೆಗೆ ಕರ್ಕೊಂಡೋಗ್ತಾ ಇರತಕ್ಕಂತಹ ಒಂದು ಸಂದರ್ಭ, ಆ ಒಂದು ಧರ್ಮ ಜ್ಯೋತಿ ದೀಪಗಳು, ಧರ್ಮೋ ರಕ್ಷತಿ ರಕ್ಷಿತ, ಯಾವಾಗ ಈ ದೀಪಗಳನ್ನು ಬೆಳಗಿಸ್ತಾವೋ ಆ ಒಂದು ಅಜ್ಞಾನಗಳೆಲ್ಲ ನಾಶವಾಗಿ ಜ್ಞಾನದ ಬೆಳಕಿಗೆ ತಲುಪಿಸ್ತಕ್ಕಂಥದ್ದು. ಹಾಗಾಗಿ ವಿಶೇಷ ಸೋಮವಾರ ಕಾರ್ತೀಕ ಸೋಮವಾರ ಅಂದರೆ ಈ ಪ್ರಾತಃಕಾಲದಲ್ಲಿ ವಿಶೇಷವಾಗಿ ಸ್ವಾಮಿಯವರಿಗೆ ಲಗನ್ಯಾಸ್ಪೂರ್ವಕ ಏಕವಾರದ್ರಾಭಿಷೇಕ ಮತ್ತು ರಜತ ಅಲಂಕಾರ, ಪುಷ್ಪ ಅಲಂಕಾರ ದೇವಿಯವರಿಗೂ ಅಷ್ಟೇ, ಗಿರಿಜಾಂಬಾದೇವಿಯರಿಗೂ ಮತ್ತು ಭೋಗನಂದೀಶ್ವರ ಸ್ವಾಮಿಯವರಿಗೆ ವಿಶೇಷವಾಗಿ ಅಲಂಕಾರವಾಗಿರುತ್ತೆ. ಪ್ರದೋಷ ಕಾಲ ಅಂದರೆ ಸಾಯಂಕಾಲದಲ್ಲಿ ಸ್ವಾಮಿಯವರಿಗೆ ವಿಶೇಷವಾಗಿ ಪಲ್ಲಕ್ಕಿ ಉತ್ಸವ, ಬಾಣ ಬಿರುಸುಗಳು ಹಾಗೂ ದೀಪಾರಾಧನೆಗಳು ಇವುಗಳೆಲ್ಲ ನಡ್ಕೊಂಬರ್ತಾ ಇರುತ್ತೆ. ಎಲ್ಲರೂ ಭಕ್ತಾದಿಗಳು ಬೇರೆ ಬೇರೆ ಕಡೆಯಿಂದ ತಮಿಳುನಾಡು, ತೆಲುಗು ಮತ್ತು ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂತಹ ಕರುನಾಡಲ್ಲಿರ್ತಕ್ಕಂತಹ ಭಕ್ತಾದಿಗಳು ವಿಶೇಷವಾಗಿ ಬಂದು ಆ ಸ್ವಾಮಿಯವರ ದರ್ಶನ ಪಡ್ಕೊಂಡು ಸ್ವಾಮಿಯವರ ಪ್ರಸಾದವನ್ನು, ಯಾವಾಗ ಪ್ರಸಾದ ಒಂದು ಸ್ವೀಕರಿಸಬೇಕು ಅಂತಂದರೆ ಸ್ವಾಮಿಯವರ ದರ್ಶನ ಮಾಡಿದ್ಮೇಲೆ ದಾಸೋಹವನ್ನು ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಆ ಪ್ರಸಾದವನ್ನು ತಿನ್ಕೊಂಡು ಹೋಗ್ತಾರೆ. ಸ್ವಾಮಿಯವರ ಆಶೀರ್ವಾದ, ಪರಿಪೂರ್ಣ ಆಶೀರ್ವಾದ ಭಕ್ತಾದಿಗಳು ಸಿಗಲಿ ಅಂತಕ್ಕಂಥ ಒಂದು ಪ್ರಾರ್ಥನೆ ಮಾಡ್ತೀನಿ. ಹಾಗೆ ಒಂದು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತಹ ತಮಗೆಲ್ಲ ನಮಸ್ಕಾರ. ಕಾರ್ತಿಕ ಮಾಸದಲ್ಲಿ ಮಾಡುವ ಪೂಜೆಗಳಲ್ಲಿ ಹೆಚ್ಚು ಫಲ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಇದರಿಂದ ಮಹಿಳಾ ಭಕ್ತರ ದಂಡು ದೇವಸ್ಥಾನದಲ್ಲಿ ಬೀಡು ಬಿಟ್ಟಿದ್ದು ಅರುಣಾಚಲೇಶ್ವರ, ಗಂಗಾಧರ ಹಾಗೂ ಶ್ರೀ ಭೋಗನಂದೀಶ್ವರ ಸ್ವಾಮಿಯ ದರ್ಶನ ಪಡೆದು ದೇವರ ಪ್ರಸಾದ ಸವಿದು ಪುನೀತರಾದರು. ನನ್ನ ಹೆಸರು ರಾಧಿಕಾ ಅಂತ, ನಮ್ಮದು ದೊಡ್ಡಬಳ್ಳಾಪುರ ಟಿ ಬಿ ಸರ್ಕಲ್. ವರ್ಷಕ್ಕೆ 2 ಸತಿ ಬರ್ತೀವಿ ನಾವು ನಂದಿಗೆ. ಲಕ್ಷದೀಪ ಆಚರಣೆ ಮಾಡಿದರೆ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಕಾರ್ತಿಕ ಮಾಸದಲ್ಲಿ ಈ ಥರ ಬಂದು ನಾವು ಪೂಜೆ ಮಾಡಿಸ್ಕೊಂಡು ಅಭಿಷೇಕ ಎಲ್ಲ ಇರುತ್ತೆ, ಮತ್ತು ಬಂದು ನಾವು ಎಲ್ಲ ಈ ಥರ ದೀಪ ಹಚ್ತೀವಿ. ಈಗ ಎಲ್ಲರೂ ಹಚ್ತಾ ಇದ್ದಾರಲ್ಲ, ಇದೇ ಥರ ದೀಪನ ನಾವು ಹಚ್ಚಿ ಆಚರಣೆ ಮಾಡ್ತಾ ಇದ್ದೀವಿ ಸರ್. ನಾವು ಕಾರ್ತಿಕ ಮಾಸದಲ್ಲಿ ಈ ದಿನ ಬಂದು ಫಸ್ಟ್ ಸೋಮವಾರದಿಂದ 4 ಕಾರ್ತಿಕ ಸೋಮವಾರ ಇರುತ್ತೆ. 4 ಕಾರ್ತಿಕ ಸೋಮವಾರದಿಂದ ಒಬ್ಬೊಬ್ಬರು ಒಂದೊಂದು ವಾರ ಬಂದು ಹಚ್ತಾರೆ.
ಸೊ ಅವರವ್ರ ಭಕ್ತಿಯಿಂದ ಯಾವ್ಯಾವ ವಾರ ಬೇಕೋ ಆ ವಾರ ಬಂದು ಹಚ್ತಾ ಇರ್ತೀವಿ ಸರ್. ಈಗ ಇವತ್ತು ಲಾಸ್ಟ್ ಕಾರ್ತಿಕ ಸೋಮವಾರ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದು ಯಾವಾಗಲೂ ನಾವು ಒಬ್ಬರೇ ಬರ್ತಿದ್ವಿ, ಈ ಸತಿ ನಮ್ಮ ಫ್ರೆಂಡ್ಸು ಬಂದಿದ್ದಾರೆ. ಸೊ ಎಲ್ಲ ಬಂದು ನಾವು ಹಚ್ಚಿದ್ದೀವಿ ಸರ್ ಕಾರ್ತಿಕ. ಅನುಷ ಅಂತ ನಮ್ಮದು ಗಂಡರಾಜ್ಪುರ. ವರ್ಷ ವರ್ಷನೂ ಇಲ್ಲಿ ತುಂಬ ಚೆನ್ನಾಗಿ ಲಕ್ಷದೀಪೋತ್ಸವ ಥರ ತುಂಬ ಚೆನ್ನಾಗಿ ಮಾಡ್ತಾರೆ. ತುಂಬ ಫೇಮಸ್ ದೇವಸ್ಥಾನ ಇದು. ನಾವು ಇಲ್ಲಿ ಬರ್ತೀವಿ, ನಾವು ದೀಪ ಹಚ್ತೀವಿ, ಏನೇ ಹರಕೆ ಇದ್ರೂ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಅದರಿಂದ ನಾವು ಎಲ್ಲ ದೀಪ ಹಚ್ತೀವಿ. ನನ್ನ ಹೆಸರು ಹರ್ಷಿತಾ ಅಂತ, ನಮ್ಮದು ದೊಡ್ಡಬಳ್ಳಾಪುರ. ನಮ್ಮದು ಇಲ್ಲೇ ನಮ್ಮ ತವ್ರ ಮನೆ ಬಂದು ಕೊಯ್ರಾ ಅಂದ್ಬಿಟ್ಟು, ದೇವನಹಳ್ಳಿ ತಾಲೂಕು. ನಾನು ಚಿಕ್ಕ ಹುಡುಗಿಯಿಂದನೂ ಆಲ್ಮೋಸ್ಟ್ ಒಂದು ಫೈವ್ ಟು ಸಿಕ್ಸ್ ಇಯರ್ಸಿಂದ ಬರ್ತಾಯಿದ್ದೀನಿ. ಪ್ರತಿ ವಾರನೂ ಬರ್ತಾಯಿದ್ವಿ. ಆವಾಗ ಇವಾಗ ಮದುವೆ ಆದಮೇಲೆ ದೊಡ್ಡಬಳ್ಳಾಪುರದಿಂದ ಲಾಸ್ಟ್ ವಾರ ಮಾತ್ರ ಬಂದಿದ್ದೀವಿ. ನಾಲ್ಕು ವಾರ ಒಂದೊಂದ್ಸಲ ಐದು ವಾರನೂ ಇರುತ್ತೆ. ಪ್ರತಿ ವಾರನೂ ಹಚ್ಚಿದ್ರೆ ಅವ್ರ ಮನಸ್ಸಲ್ಲಿ ಏನು ಅಂದ್ಕೊಂಡಿರ್ತೀವಿ ಅದೆಲ್ಲನೂ ನೆರವೇರುತ್ತೆ. ಮತ್ತು ಈ ಸಂಜೆ ಲಕ್ಷದೀಪೋತ್ಸವ ಅಂತ ಮಾಡ್ತಾರೆ. ಈ ಕಾರ್ತಿಕ ಮಾಸದಲ್ಲಿ ತುಂಬ ವಿಶೇಷ ಅಂದರೆ ಈ ಲಕ್ಷದೀಪೋತ್ಸವ ಮಾಡೋದೆ. ನಮ್ಮ ನಂದಿಯಲ್ಲಿ ಮಾಡೋದಕ್ಕಿಂತ ಖುಷಿಯಾಗುತ್ತೆ. ಕಾರ್ತಿಕ ಮಾಸದ ಕೊನೆಯ ವಾರ ಆಗಿರೋದ್ರಿಂದ ಭೋಗನಂದೀಶ್ವರ ದೇವಸ್ಥಾನದಲ್ಲಿ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿತ್ತು. ಬೆಳಗ್ಗೆಯಿಂದ ನಿರಂತರವಾಗಿ ವಿಶೇಷತೆಗಳು ನಡೆಯುತ್ತಿದ್ದು ಇಂದು ರಾತ್ರಿಯಿಡೀ ಪೂಜೆಗಳು ನಡೆಯುತ್ತವೆ. ಮತ್ತೊಂದೆಡೆ ಮಹಿಳೆಯರು ಶಿವನಿಗೆ ದೀಪ ಬೆಳಗಿಸಿ ಭಕ್ತಿಯಿಂದ ಆರಾಧನೆ ಮಾಡಿದರು. ಲಕ್ಷ್ಮೀನಾರಾಯಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.